ಹಲೋ, ಅಹೋರಾತ್ರ ಅವರೇ, ನಮಸ್ಕಾರ. ಏನ ಸ್ವಾಮಿಗ್ಳೆ, ಅಹೋರಾತ್ರ ಅವರೇ, ಏಯ್ ಹೇಳ, ನಮ್ ಫ್ರೆಂಡ್ಗೆ ಬಹಳ ತೊಂದರೆ ಆಗ್ಬಿಟ್ಟಿದೆ. ಅಹೋರಾತ್ರ ಅವರೇ, ಏನಾಗಿದ್ಯೋ? ನಮ್ ಫ್ರೆಂಡ್ಗೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಾರೆ. ವಿಷಯ ಕೂಡ ದುಡ್ಡಿಲ್ಲ ಅವ್ರ ಹತ್ರ, ಹಂಗಾಗ್ಬಿಟ್ಟಿದೆ. ಏನಾದ್ರು ಅವ್ರಿಗೆ, ಯಾರ ಕಾರಣ ಅದಕ್ಕೆ? ಅವ್ರ ಮನೆಯಲ್ಲಿ ಏನೋ ಹಾವು ಬಂದಿತ್ತಂತೆ, ಹಾವು ಹೊಡೆದು ಬಿಟ್ಟಿದ್ದಾರೆ. ಏಯ್, ಸಾಲ ಏನಕ್ಕ ಮಾಡಿದ್ದು ಅಂದ್ರೆ ಹಾವು ಮೇಲೆ ಹಾಕ್ತೀಯ ನೀನು? ಸಾಲ ಮಾಡಿ ಮನೆ ಕಟ್ಬಿಟ್ಟಿದ್ದಾರೆ, ಹಾವು ಮನೆ ಹೊಡೆದು ಮಾರಿ ಸಾಲ ಬಿಟ್ಟಿದ್ದಾರೆ. ತೀರ್ಸಕ್ಕೆ ಹೇಳ. ಸ್ವಾಮಿ, ಅವ್ರಿಗೆ ಇರೋದು ಅದೊಂದೇ ಇದು ಆಧಾರ. ಹಾಗಾದ್ರೆ ಕತ್ತೆ ಕಾಯಕ್ಕೆ ಕೇಳು. ಅಸಹ್ಯದ ಜನ, ಮನೇನು ಬೇಕು, ಅಜ್ಜಿನು ಬೇಕು, ಬಜ್ಜಿನು ಬೇಕು ಅಂದ್ರೆ ಆಗತ್ತೇನಾ? ಮೂರ್ ನಾಲ್ಕು ಸರಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದಾರೆ. ಅವ್ರಿಗೆ ಏನು, ಇದು ಇದು ಒಳ್ಳೆ ಮಾತಲ್ಲ, ಇದು ಇದು ಒಳ್ಳೆ ಮಾತಲ್ಲ. ಇಲ್ಲಿ ಒಂದ್ ಕಡೆ ಜೂಜು ಆಡಿಗರ ವಿರುದ್ಧ ಹೋರಾಡ್ತಾ ಇದೀವಿ, ಆತ್ಮಹತ್ಯೆಗಳನ್ನ ನಿಲ್ಲಿಸ್ತಾ ಇದೀವಿ. ಇದು ಸ್ವಾರ್ಥ ಆಗೋಯ್ತು. ಮನೇನು ಮಾರಬಾರ್ದು, ಸಾಲ ಅನ್ನತೆ ಏಯ್, ಪ್ರಾಣ ತೆಕ್ಕೊಳ್ಳೋ ಬದ್ಲು ಮನೆ ಮಾರೋದು ಒಳ್ಳೇದಲ್ಲೇನಾ? ಮನೆ ಪ್ರಾಣ ತೆಕ್ಕೊಳ್ಳ ಮೇಲೆ ಏನ್ ಸಮಾಧಿ ಮಾಡ್ಬೇಕಾ? ಮನೇನ ಬುದ್ಧಿ ಇದೆಯನ್ನ ನಿಮ್ಗೆಲ್ಲ? ಹೇಡಿ ತರ ಮಾತಾಡ್ತೀರಾ? ಮಾಡ್ಬಿಟ್ಟಿದ್ದಾರೆ ಈಗ, ಏನ್ ಮಾಡ್ಬಿಟ್ಟಿದ್ದಾರೆ? ತಲೆ ಕೆಟ್ಟಿದ್ಯಾ ನಿನ್ಗೆ? ನಾಗದೋಷ ಇದೆ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆ ವಿಚಾರ. ನಾಗದೋಷ ಅದ್ ಬೇರೆ, ನೀವು ಮಾವನ್ ಕೊಂದಿರೋದಕ್ಕೆ ಅದಕ್ಕೆ ಪಶ್ಚಾತ್ತಾಪನೇ ಇಲ್ಲ, ಮಾಡಿರೋದನ್ನ ಅನುಭವಿಸ್ಲೇಬೇಕು. ಅದಕ್ಕೂ ಇದಕ್ಕೇನೋ ಸಂಬಂಧ? ನೀವು ಸಾಲ ಮಾಡಿ ಮನೆ ಕಟ್ಟೋದೆ ತಪ್ಪು, ಮನೆ ಕಟ್ಟಿದ ಮೇಲೆ ಮನೆ ಮಾರಿ ಸಾಲ ತೀರಿಸ್ಬೇಕು, ವಿನಃ ಸೂಸೈಡ್ ಮಾಡ್ಕೋತಾರಣ್ಣ ಯಾರಾದ್ರು? ತಲೆ ಕೆಟ್ಟಿದ್ಯಾನ ನಿಮ್ಗೆ? ಅಂದ್ರೆ ಮನೆ ಏನೇ ಜಾಸ್ತಿ ಆಗೋಯ್ತೇನ ನಿಮ್ ದೇಹಕ್ಕಿಂತ? ಏನಾದ್ರೂ ಪರಿಹಾರ ಬೇಕು. ಪರಿಹಾರ ನಿನ್ನಂತ ಅವರಿಂದನೇ ಜಗತ್ ಹಾಳಾಗ್ತಾ ಇರೋದು. ನೀನೇ ಹೇಳ್ಬೇಕಾಗಿರೋ ಬುದ್ಧಿ ಅವ್ರ ಹತ್ರವರೆಗೂ ಬರ್ತೀಯಣ್ಣ ನೀನು? ಮಾಡ್ತಾರ ಮನೇನ? ನನಗೆ ದಿಕ್ಕೇ ತೋಚಿಲ್ಲ, ಅದಕ್ಕೆ ಯಾರ ನೀನು ಹೇಡಿ? ತುಂಬಾ ಬೇಜಾರಾಗ್ತದೆ ನಿಮ್ಮಂತ ಅವ್ರು ನೋಡಿದ್ರೆ. ಒಂದು ಮಾತು ನೀನು ಅರ್ಥ ಮಾಡ್ಕೋತಿಲ್ಲ. ಮನೆ ಹೆಚ್ಚ ಮನುಷ್ಯ ಹೆಚ್ಚ ಹೇಳು. ಮನುಷ್ಯನೇ ಹೆಚ್ಚು. ಮತ್ತೆ ಮನುಷ್ಯ ಅಂದ್ರೆ ಸುಸೈಡ್ ಮಾಡ್ಕೊಳ್ಳೋದೇನಾ? ಅದ್ರ ಬದಲು ಮನೆ ಮಾರಿ ಬಾಡಿಗೆ ಮನೇಲಿ ಇರ್ಬೋದು ಬಿಕ್ಕಿರೋ ದುಡ್ಡಲ್ಲಿ. ಸರಿ, ಅವ್ರು ಬಂದಿರೋದು ಅದು ಬೇರೆ ವಿಚಾರ. ಅದು ಅದಕ್ಕೆ ಪಶ್ಚಾತ್ತಾಪ, ಅದಕ್ಕೆ ಇದೇ ಇಲ್ಲ ಶಿಕ್ಷೆ. ಅದು ಅದು ಯಾಕೋ ಕೊಲ್ಬೇಕು ಇನ್ನೊಬ್ಬರನ್ನ? ಮಾಡ್ಬಿಟ್ಟಿದ್ದಾರೆ, ಆಯ್ತು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಉದ್ದಿನ ಬೆಳೆ 18 ಕಿಲೋ ಉದ್ದಿನ ಬೆಳೆ ಕಾಡಲ್ಲಿ ಚೆಲ್ಬೇಕು ಈಗಲ್ಲ, ಸಾಲ ಎಲ್ಲ ತೀರದ ಮೇಲೆ. ಇವಾಗ ಚೆಲ್ಲಿದ್ರೆ ಆ ಹಾವು ಕೂಡ ಅನ್ಕೊಳತ್ತೆ, ಆ ಹಾವುಗಳು ಥೂ ಇವ್ರು ಸಾಲ ಮಾಡಿ ಹಾಕಿದ್ದಾರೆ ಅಂತ. ತಿನ್ನೋದು ಕೂಡ ಇಲ್ಲ ಕ್ರಿಮಿಕೀಟಗಳು. ಅಲ್ಲ, ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲೇ ಅವರು. ಯಾವ್ದು ದುಡ್ದಿರೋದು? ಸಾಲದಲ್ಲಿರೋರಿಗೆ, ಸಾಲದಲ್ಲಿರೋರಿಗೆ ಕಷ್ಟಪಟ್ಟು ಅನ್ನೋ ಮಾತೇ ಬರಲ್ಲ. ಎಲ್ಲ ಸಾಲ ತೀರ್ಸೋಕೆ ಹೋಗ್ಬೇಕು. ಮತ್ತೆ ದಾನ ಮಾಡಕ್ ಅರ್ಹತೆ ಇಲ್ವೋ ಸಾಲ ಮಾಡಿರೋರು? ಪರಿಹಾರ ನೀನ್ ದಾನ ಮಾಡಿದ್ರೆ ಅಯ್ಯೋ ನೀನೇ ಸಾಲ ಮಾಡಿದೀಯ ಹೋಗಪ್ಪ ಅಂತಾರೆ ಭಿಕ್ಷುಕರು. ಹೆಂಗಿರ್ಬೇಕು ಗತ್ತಿರ್ಬೇಕು ಜೀವನದಲ್ಲಿ. ಇಡಪ್ಪನ ಅವರತ್ರ ಅವರ ಪರಿಹಾರ ಹೇಳ್ತ. ನೀನ್ ಯಾವ ನಿಂದ ಸುಲಿಬೆಲೆ ಹೋಗ? ಏನ ನೀನು ಸುಮ್ನೆ ಸುಳ್ಳು ಹೇಳ್ತೀಯ ನೀನು? ಇಲ್ಲ, ಅವರತ್ರ ಅವ್ರ ಸೂಲಿ ಬೆಲೆ ಅಂದ್ರೆ ಹೆಂಗಿರ್ಬೇಕು? ಹುಲಿಗಳ ಊರಂತೆ ಅದು. ಹೌದು, ಮತ್ತೆ ಹೆಂಗಿರ್ಬೇಕು? ನೀನ್ ಈ ಪ್ರಶ್ನೆ ನನ್ನ ಕೇಳ್ಬೇಕಾಗಿತ್ತ? ನೀನು ಏನು ದಿಕ್ಕು ತೋರಿಸ್ಲಿಲ್ಲ, ಅದಕ್ಕೆ ನಿಮಗ್ ಫೋನ್ ಮಾಡ್ತೆ. ಅವರತ್ರ ಆಯ್ತು, ಸರಿಯಾಗಿ ಬದುಕಿ, ಆ ಊರಿಗೆ ಹೆಸರು ತಂದು ಕೊಡಿ ನೀವು. ನೀನ್ ಹೋಗ, ನೀನ್ ಬದುಕ ನನ್ ಜೊತೆ, ನೀನ್ ನನ್ ಫ್ರೆಂಡ್. ಅಂತದ್ದೇನಾಗತ್ತೆ, ಮನೆ ಮಾರ್ಬಿಟ್ಟು ಬಾಡಿಗೆ ಮನೇಲಿ ಇರೋಣ, ಏನ್ ಪ್ರಾಣ ಹೋಗಲ್ಲ ಅಂತ ಹೇಳು. ಓಕೆ, ಕಷ್ಟಪಟ್ಟಿದ್ದಾರೆ ಹೇಡಿ ತರ ಕಷ್ಟಪಟ್ಟಿದ್ದಾರೆ ಅಂತ. ಕಷ್ಟಪಟ್ಟಿದ್ದಾರೆ ಬಾಡಿಗೆ ಮನೇಲಿ ಬದುಕೋರೆಲ್ಲ ಹೇಡಿಗಳೇನ ನಿನ್ ಪ್ರಕಾರ? ವೀರರವರು ಅಟ್ಲೀಸ್ಟ್ ಸಾಲ ಮಾಡಿ ಬದುಕದೆ ಇರೋ ದುಡ್ಡಲ್ಲಿ ಬಾಡಿಗೆ ಮನೇಲಿ ಬದುಕ್ತಾ ಇದಾರೆ. ಅವ್ರ ಹತ್ರ ಇವತ್ತಿನವರೆಗೂ ಬಾಡಿಗೆ ಮನೇಲಿ ಬದುಕ್ತಾ ಇದ್ದಾನೆ. ನಿಮ್ ತರ ಸಾಲಗಳು ಮಾಡ್ಕೊಳ್ಲಿಲ್ಲ ಅಸಹ್ಯವಾಗಿ. ಈಗ ಉದ್ದಿನಕಾಳು ಚೆಲ್ಲಿದ್ರೆ ಪರಿಹಾರ ಆಗ್ಬೋದು? ಅರ್ಹತೆನೂ ಕಳ್ಕೊಂಡಿದ್ಯಲ್ಲ ನೀವು ಸಾಲಗಳು ಮಾಡ್ಬಿಟ್ಟು. ಪ್ರಾಣಿ ಪಕ್ಷಿಗಳಿಗೆ ಸಂವೇದನೆ ಇರುತ್ತೆ. ಬೇಕಾದ್ರೆ ಎರಡು ಜನ, ಸಾಲ ಇರೋನೊಬ್ಬ, ಸಾಲ ಇಲ್ದೇ ಇರೋನೊಬ್ಬ, ಬೀದಿ ನಾಯಿಗೆ ಆ ಬಿಸ್ಕೆಟ್ ಹಾಕಿ ಸಾಲ ಇಲ್ದೇ ಇರೋನ ಹತ್ರನೇ ಫಸ್ಟ್ ಹೋಗುತ್ತೆ ನಾಯಿ. ಅದಕ್ಕೆ ಸಂವೇದನೆಗಳಿರುತ್ತೆ. ನೀನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಎಂತ ದುಡ್ಡು ತಂದಿದೀಯ ಅಂತ. ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಬೇಡ ಪ್ರಾಣಿಗಳಿಗೆ ಪಾಪ. ಈಗ ಪರಿಹಾರ ಹೇಳಿ. ಇಷ್ಟೊತ್ತು ಹೇಳಿದ್ದು ಕತ್ತೆ ಕಾಯಕ ಯಾವನ ನೀನು? ಮನೆ ಮಾರಿ ಸಾಲ ತೀರ್ಸು ಅಂತ ಹೇಳಿಲ್ಲ?
ಆಯ್ತು ಅಹೋರಾತ್ರ ಅವ್ರೆ, ಇಡು ಫೋನ್, ಇದನ್ನ ಹಾಕ್ತೀನಿ ನಾನು ಫೇಸ್ಬುಕ್, ನಿನ್ನಂತ ಅವ್ರಿಗೆ ಬುದ್ಧಿ ಬರ್ಲಿ. ಆಯ್ತು ಹಾಕ್ಲಾ? ಹಾಕಿ ಹಾಕಿ ಗುರುಗಳೇ. ಯಾಕ ಹಂಗ ಗುರುಗಳೇ ಅಂತೀರ ನನ್ ಪ್ರಾಣ? ಏಯ್ ನೀನ್ ಇವಾಗ ಒದ್ದಾಕ್ಬಿಡ್ತೀನಿ ನಿನ್ಗೆ. ಏಯ್ ಅಹೋರಾತ್ರ ಅಂತ ಹೇಳು. ಅಹೋರಾತ್ರ ಅವ್ರೆ. ಏಯ್ ಅಹೋರಾತ್ರ ಅಂತ ಹೇಳು. ಅಹೋರಾತ್ರ. ಏಯ್ ನಿನ್ನ ಇಷ್ಟು ಬೈದ್ರೆ ಉಲ್ಟಾ ಬೈಯೋದಿಲ್ವ ನೀನು? ನಮಗ್ ಬೈಯೋದ್ ಬರಲ್ಲ ಅಹೋರಾತ್ರ. ನೀನ್ ಒಬ್ಬನೇ ವೀರ, ನಾವೆಲ್ಲ ಇದ ಪಾಪ, ಅವ್ರಿಗೆ ಪರಿಹಾರ ಕೇಳಕ್ಕೆ ಅಂತಾನೆ ಫೋನ್ ಮಾಡ್ದೆ. ಪಾಪ ಸಾಲ ಮಾಡಿರೋರಿಗೆ ಪಾಪ ಎಂತದ್ದ ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾರೆ. ಆಯ್ತು ತೀರ್ಸೋ ಕೇಳು. ಸಾಲ ತೀರ್ಸೋದಕ್ಕೆ ಹಣ ಇಲ್ಲ ಅಂದ್ರೆ ಅವಾಗ ನಿನ್ ಜೊತೆ ನಾನು ಪಾಪ ಅಂತೀನಿ. ಮನೆ ಇದೆಯಲ್ಲೋ? ಮನೆ ಅವ್ರ ಹೆಸರಲ್ಲಿ ಇಲ್ಲ. ಪಾಪ ಅಂತಿದ್ಯಲ್ಲ, ಒಂದ್ ಕೆಲಸ ಮಾಡು, ನಿನ್ ಮನೆ ಮನೆ ಅವ್ರ ಹೆಸರಲ್ಲಿ ಇಲ್ಲ. ಮನೆ ಅವರು ಇನ್ನು ಡಿವೈಡ್ ಆಗಿಲ್ಲ, ಭಾಗ ಇಲ್ಲ, ಅವ್ರ ಹೆಸರಲ್ಲಿ ಇಲ್ಲ. ಆಯ್ತು, ಇಲ್ಲ ಅಂದ್ರು ಅವ್ರು ಹೇಳು ನಮ್ ಭಾಗ ನಮಗ್ ಕೊಟ್ಬಿಡೋ ಕೇಳು. ಅದು ಆಗ್ತಾ ಇಲ್ಲ, ಏನೇನೋ ಇದಾಗಿದೆ, ಭಾಗ ಇನ್ನು ಮಾಡ್ಕೊಂಡಿಲ್ಲ. ಆಗ್ತಿದ್ರೆ ತಲೆಗೆ ಆಗ್ತಿ, ಒಂದ್ ಕೆಲಸ ಮಾಡು, ನಿಮ್ಮನೆ ಮಾರ್ಬಿಟ್ಟು ತೀರ್ಸ್ಬಿಡು ಪಾಪ ಅಂತಿದ್ಯಲ್ಲ, ತೀರ್ಸ್ಬಿಡು ಅಯ್ಯೋ ಪಾಪ ಅಂತ ಇದೆಯಲ್ಲ. ಏನ್ ಮಾಡೋದು ಫ್ರೆಂಡ್? ನಿಮ್ಮನೆ ಮಾರ್ಬಿಟ್ಟು ತೀರ್ಸ್ಬಿಡು. ಹಾಗಾಗತ್ತಾ? ಯಾಕಾಗಲ್ಲ, ನಿಮ್ಮಂತವ್ರಿದ್ರೆ ಈ ಜಗತ್ತಲ್ಲಿ ಎಲ್ಲ ಭಕ್ತ ಕನ್ನಪ್ಪಗಳು ಪಾಪ ದೇವ್ರ ಕಣ್ಣೇ ಕೊಟ್ಬಿಡು ಅಂತ ಮಹಾಪುರುಷರು ನೀವೆಲ್ಲ, ಶಿಬಿಚಕ್ರವರ್ತಿಗಳು. ಏಯ್ ದಾನಕ್ಕೂ ಒಂದು ಇತಿಮಿತಿ ಇದೆ. ಅನ್ನ ಇಲ್ದೇ ಇರೋರ್ಗ್ ಅನ್ನ ಕೊಡ್ಬೇಕು, ಬಟ್ಟೆ ಇಲ್ದೇ ಇರೋರ್ಗ್ ಬಟ್ಟೆ ಕೊಡ್ಬೇಕು. ಆದ್ರೆ ಈ ರೀತಿ ದಾನಗಳು ಮಾಡಿದ್ರೆ ಉದ್ಧಾರ ಆಗಲ್ಲ ಹೇಳ್ತಾ ಇನಿ ಕೊಡು ಅಂದ್ರೆ ಹೂ ಅಂತ ಇದೆಯಲ್ಲ ಕತ್ತೆ. ಮತ್ತೆ ಹೆಂಗ್ ಮಾಡೋದು ಹೇಳಿ? ಅವ್ರಲ್ಲ ಇದೆಲ್ಲ ಒಂದು ಮದುವೆ ಮಾಡಕ್ಕೆ ಸಾಲ ಕೇಳಬಾರ್ದು ಗೊತ್ತಾ ನಿಂಗೆ? ಯಾಕಂದ್ರೆ ಒಂದ್ ಅರ್ಶಿನದ ಕೊಂಬಿದ್ರೆ ಮದುವೆ ಆಗ್ಬಿಡುತ್ತೆ. ಆಯ್ತು, ಓದು. ವಿದ್ಯಾದಾನ ಪವಿತ್ರ, ಅನ್ನದಾನ ಪವಿತ್ರ, ವಸ್ತ್ರದಾನ ಮ್ಯಾಕ್ಸಿಮಮ್ ಮಾನ ಮುಚ್ಚೋದಕ್ಕೆ. ಆ ಹಾಡ್ ಇಲ್ವೇನೋ, ಎಷ್ಟ್ ಚೆನ್ನಾಗಿದೆ ಜಿಮ್ಮಿಗಲ್ಲು ಹಾಡು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಎನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಎಂತ ವೇದವಾಕ್ಯ ಅದು, ಭಗವದ್ಗೀತೆ ಅದು. ಆ ಹಾಡು ಕೇಳ್ಕೊಂಡು ಬದುಕೋ, ಜೀವನ ಉದ್ಧಾರ ಆಗ್ಬಿಡ್ತೀಯ. ಪೂರಾ ಭಗವದ್ಗೀತೆ ಓದೋದು ಒಂದೇ, ಆ ಹಾಡು ಕೇಳೋದು ಒಂದೇ. ಯಾರ ಮಹಾಪುರುಷ ಬರೆದವ್ರ ಕಾಲಕ್ ಬೀಳ್ಬೇಕು. ಎಂತ ಹಾಡು, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋದಕ್ಕೆ. ಒಂದು ಬೊಗಸೆ ಅನ್ನ ತಿನ್ಬೇಕಂತೆ, ಎರಡು ಬೊಗಸೆ ನೀರು ಕುಡಿಬೇಕಂತೆ. ಅಂದ್ರೆ ಎರಡು ಎರಡು ಕೈಯ ಬೊಗಸೆಯಲ್ಲಿ ನೀರು ಕುಡಿಬೇಕಂತೆ, ಒಂದು ಒಂದು ಕೈಯ ಬೊಗಸೆಯಲ್ಲಿ ಅನ್ನ ತಿನ್ಬೇಕಂತೆ. ಇದು ವೇದ ಪಾಠ ಅದು. ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ. ಒಂದು ನಾವು ಇರೋ ಅಂತ ಜಾಗ ಎಷ್ಟು ಅಂಗೈ ಅಗಲ ಜಾಗ. ಅಷ್ಟರೊಳಗೆ ಅಂಬೇಡ್ಕರ್ ಅವರು ಕಣ್ಣಲ್ಲಿ ನೀರ್ ಬರ್ತೀವೆಲ್ಲ ಹೇಳಿದ್ರೆ, ಮುಂಬೈಯಲ್ಲಿ ನೀವ್ ಯಾವಾಗಾದ್ರೂ ಬಂದ್ರೆ ನೋಡಿ, ಅಂಬೇಡ್ಕರ್ ಅವರು ಮೀನು ಮಾರ್ಕೆಟ್ ಅಲ್ಲಿ ಅವ್ರ ತಂದೆ ಜೊತೆ ಓದಕ್ಕೋಸ್ಕರ ಬರ್ತಾರೆ. ಅವ್ರ ಅಪ್ಪ ಎಲ್ಲ ಕೆಲ್ಸ ಬಿಟ್ಬಿಟ್ಟು ಮಗನ ವಿದ್ಯಾಭ್ಯಾಸಕ್ಕೋಸ್ಕರ ಬರ್ತಾರೆ. ಒಂದು ಮೂಟೆ ಅಕ್ಕಿ, ಒಂದು ಮೇಕೆ ಮರಿ, ಮಗ ಮಗ ಶಾಲೆಗೆ ಹೋಗೋದು. ರಾತ್ರಿ ಮಲಗೋ ಜಾಗ ಎಷ್ಟಿತ್ತು ಅಂದ್ರೆ, ಒಬ್ಬರು ಮಲಗಿದ್ರೆ ಇನ್ನೊಬ್ರು ಕೂತ್ಕೋಬೇಕು, ತಲೆ ಹತ್ರ ಮೇಕೆ, ಕಾಲ್ ಹತ್ರ ಅಕ್ಕಿ ಮೂಟೆ. ಈ ಅಕ್ಕಿ ಮೂಟೆ ಕಾಲ್ ಮೇಕೆ ಮಧ್ಯೆ ಒಬ್ಬ ಮನುಷ್ಯ ಮಲಗ್ಬೋದು, ಇನ್ನೊಬ್ಬ ಕುಕ್ಕರ್ ಕಾಲಲ್ಲಿ ಕೂತ್ಕೋಬೇಕು ಮೂಲೆಗೆ. ಮಳೆ ಆಚೆ ಹೋದ್ರೆ ಮಳೆ. ಇಂಥ ಸಂದರ್ಭದಲ್ಲಿ ಅವರಪ್ಪ ಏನ್ ಹೇಳ್ತಾರೆ ಗೊತ್ತಾ, ಮಗು ನೀನ್ ಮಲಗಿ ಎದ್ದೇಳು, ನೀನು ಓದೋಕೆ ಕೂತಾಗ ನಾನು ಮಲಗ್ತೀನಿ ಅಂತ ಹೇಳ್ತಾರೆ. ಆ ಮಗು ಓದ್ತಾ ಇದ್ರೆ ಇವ್ರು ಮಲಗ್ತಾರೆ, ಆ ಮಗು ನಿದ್ದೆ ಮಾಡಿದ್ರೆ ಎದ್ದು ಕಣ್ಣು ಮುಚ್ಕೊಂಡು ಕೊಕ್ಕರ್ ಕಾಲಲ್ಲಿ ನಿದ್ದೆ ಮಾಡ್ತಾರೆ. ಇವತ್ತು ವಿಶ್ವಮಾನ್ಯ ಮಹಾಪುರುಷ ಆಗಿದ್ದು ಏನ್ ತುಂಬಸುಮ್ನೇನಾ ಅಂತದ್ದು ಬಿಟ್ಟು, ಮನೆ ಬೇಕಂತೆ ಮಾರ್ಬೇಕಂತೆ, ಸಾಲ ಇರಬಾರ್ದಂತೆ ಮಾರಬಾರ್ದಂತೆ, ಭಾಗ ಇದೆಯಂತೆ ಅಯ್ಯೋ ಪಾಪನಂತೆ, ನೀನೇ ಸರಿ ಇಲ್ವೋ ಅವನಿಗಿಂತ. ಮಾತಾಡಿದ್ರೆ ಆತ್ಮಹತ್ಯೆನಂತೆ, ದಿನಕ್ಕೆ 20 ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಫೋನ್ ಎತ್ತದ ಇದ್ರೆ. ಆತ್ಮಹತ್ಯೆ ಮಾಡ್ಕೊ, ಏನ್ ಬ್ಲಾಕ್ ಮೇಲ ಮಾಡ್ತಿದ್ರಿ ನೀವು? ಇಲ್ಲ ಅಹೋರಾತ್ರ ಅವರೇ. ಏಯ್ ಅವ್ರೇನಂತೆ, ಅವರೇ ಕಾಯ್ ಗತ್ತಿರ್ಬೇಕು ಮಾತಾಡಕ್ಕೆ, ಹಿಮ್ಮತ್ ಇರ್ಬೇಕು, ಏನಾ ಅಹೋರಾತ್ರ ಅನ್ನೋ ಧೈರ್ಯ ಇರ್ಬೇಕು. ಇದೆಯನ್ನ ನಿಮ್ಗೆ ಮಾತಾಡು, ಇದೆ ಅಹೋರಾತ್ರ ಬೆಲೆ ಮಾತಾಡಕ್ಕಾದ್ರೆ. ಆ ರೀತಿ ನಿನ್ನಲ್ಲಿ ಆ ಶಿಸ್ತ್ ಇರ್ಬೇಕು, ನಾನು ಹಂಗ್ ಬದುಕ್ತಾ ಇದೀನಿ ಅಂತ ಸಲ್ಯೂಟ್, ಭಗತ್ ಸಿಂಗ್ ತರ ನಿಂತ್ಕೋಬೇಕು. ವೀರ ನನಗೆ ನಿಮ್ಮಂತ ಅವ್ರು ಬೇಕಾಗಿಲ್ಲ ಕರ್ನಾಟಕದಲ್ಲಿ.
ನನಗೆ ವೀರ ಯುವಕರು ಬೇಕಾಗಿದ್ದಾರೆ. ಒಂದು ಆಡಿಯೋ ಹಾಕ್ತೀನಿ, ಅವನ್ನ ನೋಡಿದ್ರೆ ನೀವು ಅಯ್ಯೋ ಹಿಂಗ್ ಆಗ್ಬೇಕು ಅನ್ನಿಸ್ಬೇಕು. ಇವತ್ತಿಗೂ ಇಂತ ಅವ್ರ ಇದಾರ ಅನ್ಸ್ಬಿಡುತ್ತೆ, ಹಂಗ ಆಗ್ಬೇಕು, ಹಂಗ್ ಬದುಕಬೇಕು. ಥೂ ಏನ ಇದು, ಜೂಜು ಆಡಿ 33 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ನಿಮಗೆ ಕರುಣೆ ಬರ್ಲಿಲ್ಲ, ನಿಮ್ ಫ್ರೆಂಡ್ ವಿಚಾರಕ್ಕೆ ಕರುಣೆ ಬಂದ್ಬಿಡ್ತು. ಹೋಗ್ಲಿ, 33 ಜನ ಆತ್ಮಹತ್ಯೆ ಮಾಡ್ಕೊಂಡ್ರು ಅವನಿಗೆ ಆ ಚಟನಟನಿಗೆ ಬುದ್ಧಿ ಬರ್ಲಿಲ್ಲ, ಇನ್ನೂ ಆಡ್ ಕೊಡ್ತಾ ಇದ್ದಾನೆ. ಏನ ಇನ್ನೊಬ್ಬರು ಸಮಾಧಿ ಮೇಲೆ ಬದುಕೋದು? ಏಯ್, ಸತ್ತ ಮೇಲೂ ನೆನ್ಸ್ಕೋಬೇಕು, ಹಂಗ್ ಬದುಕ್ಬೇಕು. ಹೋಗ್ಲಿ, ಹೆಣ್ಣು ನಿಂದನೆ ಮಾಡ್ತಾರೆ ನಾಚಿಕೆ ಗೇಡಿನ ಹೇಡಿಗಳು. ಗೊತ್ತಾ ನಿನಗೆ, ಹ್ಯೂಮನ್ ಸೈಕಾಲಜಿ ಓದು, ವರ್ಲ್ಡ್ ಸೈಕಾಲಜಿ ಓದು. ಯಾರು ಪುರುಷತ್ವ ಇಲ್ಲದೆ ಇರ್ತಾರೋ ಅವ್ರು ಮಾತ್ರ ಹೆಣ್ಣ ನಿಂದನೆ ಮಾಡ್ತಾರೆ. ಯಾವ ನರಿಗೆ ದ್ರಾಕ್ಷಿ ಸಿಗೋದಿಲ್ವೋ ಆ ನರಿ ಮಾತ್ರ ದ್ರಾಕ್ಷಿ ಹುಳಿ ಅನ್ನತ್ತೆ. ದ್ರಾಕ್ಷಿ ನಿಂದನೆ ಮಾಡುವ ನರಿಯ ಹಾಗೆ ಈ ನಪುಂಸಕರೆಲ್ಲ ಹೆಣ್ಣ ನಿಂದನೆ ಮಾಡ್ತಾರೆ. ಒಬ್ಬನಿಗೂ ವೀರಾವೇಶ ಇಲ್ಲ, ವೀರತ್ವದಿಂದ ಮಾತಾಡಂಗಿಲ್ಲ. ಏನ ಇದೆಲ್ಲ? ನೀನ್ ನೋಡಿದ್ರೆ ಇಂಥದಕ್ ಫೋನ್ ಮಾಡಿದ್ಯಾ? ನಾನು ಏನೋ ವೀರನ ಫೋನು ಅಂತ ಎತ್ಕೊಂಡೆ. ಸೂಲಿ ಬೆಲೆ ಅಂದ್ರೆ ಏನ? ಸೂಲಿ ಬೆಲೆ ಅಂದ್ರೆ ಹೆಂಗಿರ್ಬೇಕು ನೀವು ಚಿಕ್ಕಬಳ್ಳಾಪುರದ ಸೂಲಿ ಬೆಲೆ? ಏನ ನೀನು ಹೋಗ ಹೋಗಪ್ಪ, ನೀನು ತುಂಬಾ ನೋವು ಕೊಡ್ತೇ ನನಗೆ. ಅದೇ ನಾಗದರ್ಶಿತ ಪರಿಹಾರ ಹೇಳದ್ನಲ್ಲ, ಮತ್ತೆ ಅದೇ ಮಾತಾಡ್ತೀಯಲ್ಲೋ. ಅವನು ಸಾಲ ತೀರಿಸಿ 18 ಕಿಲೋ ಉದ್ದಿನ ಬೇಳೆ, 7 ಕಿಲೋ ಹುರುಳಿ ಬೇಳೆ ತೋಟಗಳಲ್ಲಿ ಚೆಲ್ಲಿ, ಹಾವುಗಳು ಓಡಾಡುವ ತೋಟದಲ್ಲಿ ಅದನ್ನ ಕ್ರಿಮಿಕೀಟಗಳು ತಿಂದು ಒಂದನ್ನೊಂದು ತಿಂದುಕೊಂಡು ಆಹಾರದ ಸರಪಳಿ ಬೆಳೆದು ಇವನ ಪಾಪ ನಿವಾರಣೆ ಆಗತ್ತೆ. ಓಕೆ ಆಯ್ತಾ? ಹೊರತ್ರ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ್ಯ ಹಕ್ಕಿ ನಿಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ಅಂತ ಆಡ್ತಿರ್ಲಿಲ್ಲ ನಾವು ಆ ಉದ್ದಿನ ಬೇಳೆ. ಆ ಉದ್ದಿನ ಮೂಟೆ ಉರುಳಿದ್ರೇನೆ ನಿಮ್ ಪಾಪಗಳು ಕೊಳೆಯೋದು. ಆಯ್ತು, ಹಾಕ್ಲಾ? ತುಂಬಾ ಧನ್ಯವಾದಗಳು. ಹಾಕಿ ಗುರುಗಳೇ.